ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊಡಿಯಾಲ್ಬೈಲ್ನಲ್ಲಿ ನಿರ್ಮಿಸಿರುವ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅವರ ಹೆಸರಿನ ನೂತನ ವೃತ್ತವನ್ನು ಬುಧವಾರ ಅನಾವರಣಗೊಳಿಸಲಾಯಿತು. ಮೇಯರ್ ಪ್ರೇಮಾನಂದ ಶೆಟ್ಟಿ ನೂತನ ವೃತ್ತವನ್ನು ಅನಾವರಣಗೊಳಿಸಿ ಮಾತನಾಡಿ, ಪಾಲಿಕೆ ವತಿಯಿಂದ ನಗರದ ವೃತ್ತಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಖಾಸಗಿ ಸಂಘ ಸಂಸ್ಥೆಗಳಿಗೆ ವೃತ್ತ ಅಭಿವೃದ್ಧಿಪಡಿಸುವ ಅವಕಾಶವನ್ನು ನೀಡಲಾಗಿದ್ದು, ಅದರಂತೆ ನಗರದ ಹತ್ತಾರು ಕಡೆಗಳಲ್ಲಿನ ವೃತ್ತಗಳು ನವೀಕರಣಗೊಂಡು ಲೋಕಾರ್ಪಣೆಗೊಂಡಿವೆ. ಮುಂದೆ ಲೇಡಿ ಹಿಲ್ ವೃತ್ತಕ್ಕೆ ನಾರಾಯಣಗುರು ವೃತ್ತ ಎಂದು ನಾಮಕರಣ ಮಾಡುವ ಪ್ರಕ್ರಿಯೆ ನಡೆಯುತ್ತಿದ್ದು, ಅಲ್ಲಿನ ವೃತ್ತ ಕೂಡ ಇದೇ ಮಾದರಿಯಲ್ಲಿ ಅಭಿವೃದ್ಧಿಗೊಳ್ಳಲಿದೆ ಎಂದರು. ಬಹಳ ಪ್ರಮುಖವಾಗಿ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ವೃತ್ತವನ್ನ ನಾವು ಸೇವಾಂಜಲಿ ಟ್ರಸ್ಟಿನವರಿಗೆ ಈ ವೃತ್ತವನ್ನ ಅಭಿವೃದ್ಧಿ ಮತ್ತು ನಿರ್ವಹಣೆಗೋಸ್ಕರ ನಗರ ಪಾಲಿಕೆಯ ಪರಿಷತ್ತಲ್ಲಿ ಸರ್ವಾನುಮತದಿಂದ ನಿರ್ಣಯ ಮಾಡಿ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಇದಕ್ಕೆ ತಕ್ಷಣ ಸ್ಪಂದಿಸಿದಂತಹ ಸೇವಾಂಜಲಿ ಟ್ರಸ್ಟಿನವರು ಬಹಳ ಸುಂದರವಾಗಿ ಈ ಒಂದು ವೃತ್ತವನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡಿದಂಥ ಅಚ್ಯುತ್ಪೈ ಅವರ ಕುಟುಂಬಸ್ಥರು ಅವರನ್ನು ನಾನು ಅಭಿನಂದಿಸಲೇಬೇಕು. ಈ ನಗರದ ಒಂದು ಸುಂದರೀಕರಣಕ್ಕೋಸ್ಕರ, ಈ ನಗರದಲ್ಲಿ ನಗರದ ಒಂದು ಪ್ರೀತಿಗೋಸ್ಕರ ಈ ಒಂದು ವೃತ್ತವನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ಬಹಳ ಮುತುವರ್ಜಿ ವಹಿಸಿ ಈ ನಗರಕ್ಕೆ ಒಂದು ಕೊಡುಗೆಯನ್ನಾಗಿ ನೀಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಸೇವಾಂಜಲಿ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಶಾಸಕ ಡಿ ವೇದವ್ಯಾಸ ಕಾಮತ್ ಮಾತನಾಡಿ, ನಗರದ ವೃತ್ತಗಳನ್ನು ಒಂದು ಲ್ಯಾಂಡ್ಮಾರ್ಕ್ ಆಗಿ ಅಭಿವೃದ್ಧಿಪಡಿಸಲು ನಾವು ಯೋಜನೆ ಹಾಕಿಕೊಂಡಿದ್ದೇವೆ. ಅದರಂತೆ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ವೃತ್ತವನ್ನು ನವೀಕರಣ ಮಾಡಲು ಅವಕಾಶ ನೀಡುವಂತೆ ನಾವು ಟ್ರಸ್ಟ್ ವತಿಯಿಂದ ಪಾಲಿಕೆಗೆ ಮನವಿ ಮಾಡಿದೆವು. ಅದರಂತೆ ನಮಗೆ ಈ ವೃತ್ತವನ್ನು ಅಭಿವೃದ್ಧಿಪಡಿಸಲು ಅವಕಾಶ ಸಿಕ್ಕಿದ್ದು, ಇಡೀ ವೃತ್ತವನ್ನ ಫುಜ್ಲಾನಾ ಸಂಸ್ಥೆಯವರು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅದರ ಮಾಲೀಕರಾದ ಪ್ರಕಾಶ್ ಪೈ ಮತ್ತು ಆದಿತ್ಯ ಪೈ ಅವರಿಗೆ ಕೃತಜ್ಞತೆಗಳು ಎಂದರು. ರಾಷ್ಟ್ರಪ್ರಭು ಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ವೃತ್ತ ಹಲವು ವರ್ಷಗಳಾಗಿದ್ದರೂ ಕೂಡ ಈ ವೃತ್ತ ಅಭಿವೃದ್ಧಿ ಆಗಬೇಕು ಅಂತೇಳಿ ಆದರೆ ಬಹಳಷ್ಟು ಸಮಯಗಳು ಬೇಕಾಯಿತು. ಆದರೆ ಇವತ್ತು ನಮ್ಮ ಅವಧಿಯಲ್ಲಿ ನಾನು ಶಾಸಕನಿರುವಂಥ ಸಂದರ್ಭದಲ್ಲಿ, ಗೌರವಾನ್ವಿತ ಮೇಯರ್ ಅವರು ಪ್ರೇಮಾನಂದ ಶೆಟ್ಟಿ ಅವರು ನಮ್ಮ ಆಡಳಿತ ಇರುವಂಥ ಸಂದರ್ಭದಲ್ಲಿ, ಅದೇ ರೀತಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಸಂಸದರಾಗಿರುವಂಥ ಸಂದರ್ಭದಲ್ಲಿ, ನಮ್ಮ ಆಡಳಿತದ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇದು ಬಹಳ ದೊಡ್ಡ ಕೊಡುಗೆಯಾಗಿ ಇವತ್ತು ನಮಗೆಲ್ಲರಿಗೂ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖವಾಗಿ ಮಾಡ್ತೇನೆ. ಕೇವಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ಈ ವೃತ್ತ ಮಾತ್ರ ಅಲ್ಲ, ನಮ್ಮ ಆಡಳಿತದ ಅವಧಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಇನ್ನು ಕೆಲವಾರು ಹತ್ತಾರು ವೃತ್ತವನ್ನು ಕೂಡ ಇದೇ ರೀತಿಯ ಬಹಳ ಯಶಸ್ವಿಯಾದ ಲ್ಯಾಂಡ್ಮಾರ್ಕ್ ಆಗಿ ಮಾಡುವಂಥ ಕಲ್ಪನೆ ನಮ್ಮ ಮುಂದೆ ಇದೆ. ಇದೇ ವೇಳೆ ವೃತ್ತವನ್ನು ನಿರ್ಮಿಸಿ ಸೇವಾಂಜಲಿ ಟ್ರಸ್ಟ್ಗೆ ಹಸ್ತಾಂತರಿಸಿದ ಫುಜ್ಲಾನಾ ಸಂಸ್ಥೆಯ ಮಾಲೀಕರಾದ ಪ್ರಕಾಶ್ ಪೈ ಮತ್ತು ಆದಿತ್ಯ ಪೈ ಅವರನ್ನ ಸನ್ಮಾನಿಸಲಾಯಿತು. ಪ್ಲಾನಿಂಗ್ ಮಾಡಿದ ಅನಿಲ್ ಸುವರ್ಣ ಹಾಗೂ ಗಿರಿಧರ್ ಶೆಟ್ಟಿ, ವಿನ್ಯಾಸಗಾರ ಸುಜಯ್ ಲೋಬೋ, ಕಾರಂಜಿ ವ್ಯವಸ್ಥೆ ಮಾಡಿದ ಸೀತಾರಾಮ ಅವರನ್ನು ಸನ್ಮಾನಿಸಲಾಯಿತು. ಉಪಮೇಯರ್ ಸುಮಂಗಳಾರಾವ್, ಮೂಡ ಅಧ್ಯಕ್ಷ ರವಿಶಂಕರ್ ಮಿಜಾರ್, ಕೆಎಫ್ಡಿಸಿ ಅಧ್ಯಕ್ಷ ನಿತಿನ್ ಕುಮಾರ್, ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಕಾರ್ಪೊರೇಟರ್ಗಳಾದ ಲೀಲಾವತಿ, ವೀಣಾ ಮಂಗಳ, ಜಗದೀಶ್ ಶೆಟ್ಟಿ, ಕಿರಣ್ ಕೋಡಿಕಲ್, ಶಕೀಲಾ ಕಾವ, ಜಯಶ್ರೀ, ಶೈಲೇಶ್, ಮನೋಹರ ಶೆಟ್ಟಿ, ಶಶಿಧರ್ ಹೆಗ್ಡೆ, ಭಾಸ್ಕರ್ ಕೆ, ರೂಪಾಡಿ ಬಂಗೇರ, ವಿಜಯಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ನೂತನ ಸಾಂಪ್ರದಾಯಿಕ ವಿನ್ಯಾಸದೊಂದಿಗೆ ಆಧುನಿಕತೆಯ ಸ್ಪರ್ಶವನ್ನ ಈ ವೃತ್ತಕ್ಕೆ ನೀಡಲಾಗಿದೆ. ವೃತ್ತದಲ್ಲಿ ಸುಮಾರು 265 ಕೆಜಿ ತೂಕದ ಕಂಚಿನ ಪ್ರತಿಮೆಯಲ್ಲಿ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅವರ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಪೈಗಳು ಕೈಯಲ್ಲಿ ನವಭಾರತ ಪತ್ರಿಕೆಯನ್ನ ಹಿಡಿದು ಓದುತ್ತಾ ಕುಳಿತಿರುವ ಭಂಗಿಯಲ್ಲಿದೆ ಈ ಪ್ರತಿಮೆ. ಕಾರ್ಕಳದ ಶಿಲ್ಪಿ ಕೃಷ್ಣ ಆಚಾರ್ಯ ಅವರ ತಂಡ ಪ್ರತಿಮೆಯನ್ನ ನಿರ್ಮಿಸಿದ್ದಾರೆ. ವೃತ್ತದ ಸುತ್ತಲೂ ಕಬ್ಬಿಣದ ಗ್ರಿಲ್ಸ್ ಅಳವಡಿಸಲಾಗಿದೆ. ವೃತ್ತದಲ್ಲಿ ಪ್ರತಿದಿನ ರಾತ್ರಿ ವೇಳೆ ಆಕರ್ಷಕ ಲೈಟಿಂಗ್ಸ್ ವ್ಯವಸ್ಥೆಯೊಂದಿಗೆ ಕಾರಂಜಿ ಚಿಮ್ಮಲಿದೆ. ವೃತ್ತದ ತಳಭಾಗದಲ್ಲಿರುವ ಸಾಂಪ್ರದಾಯಿಕ ಬಾವಿಯಿಂದಲೇ ನೀರಿನ ವ್ಯವಸ್ಥೆ ಮಾಡಲಾಗಿರುವುದು ಇದರ ವಿಶೇಷ.